ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಈ ದಿನ 16/3/2019 ಪ್ರಚಲಿತ ಘಟನೆಗಳ ಪೇಪರ್ ನಲ್ಲಿ ಇರುವಂತಹ ಸುದ್ದಿಗಳನ್ನ ಅನಲೈಸ್ ಮಾಡುವ ಯಾವ ರೀತಿಯಾದಂತಹ ಪ್ರಶ್ನೆಗಳು ಈ ದಿನದ ಪ್ರಚಲಿತ ಘಟನೆಗಳಲ್ಲಿ ಬರಬಹುದು ಅಂತ. ಇದು 16/3/2019 ಪ್ರಚಲಿತ ಘಟನೆಗಳಾಗಿವೆ. ಹಾಗಾದ್ರೆ ಮೊದಲನೇ ಸುದ್ದಿ, ಮಹಿಳೆಯರಿಗೆ ಸುರಕ್ಷತೆಗೆ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತಹ ಒಂದು ಆಪ್ ಆಗಿದೆ. ಇದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ವ್ಯವಸ್ಥೆಯನ್ನು ಹೊಂದಿದೆ. ಕೇಂದ್ರ ಸರ್ಕಾರ ಹಸಿರು ನಿಶಾನೆಯನ್ನ ತೋರಿದೆ ಇದಕ್ಕೆ. ಈಗ ಕೇಂದ್ರ ಸರ್ಕಾರ 112 ಎಲ್ಲಾ ಸೇವೆಗೆ ದೇಶಾದ್ಯಂತ ಒಂದು ಸಂಖ್ಯೆಯನ್ನ, ತುರ್ತು ಸೇವೆಯ ಸಂಖ್ಯೆಯನ್ನ 112 ಇರಲಿದೆ. ಜೊತೆಗೆ 112 ಇಂಡಿಯಾ ಆಪ್ ಎನ್ನುವುದು ಇದು ಮಹಿಳೆಗೆ ಸಂಬಂಧಪಟ್ಟಂತ ಆಪ್ ಆಗಿದೆ. 17 ರಾಜ್ಯಗಳಲ್ಲಿ ಈ ಸೇವೆ ಲಭ್ಯವಾಗಲಿದೆ. ಮಹಿಳೆಯರ ಸುರಕ್ಷತೆಗೆ ಹೊಸದಾಗಿ ಜಾರಿ ತಂದಾಗ ಆಪ್ 112 ಇಂಡಿಯಾ ಆಪ್ ಎನ್ನುವ ಆಪ್, ಇದನ್ನ ತಕ್ಷಣ ತುರ್ತು ಮಹಿಳೆಯರ ಸುರಕ್ಷತೆಗೆ ಇದನ್ನ ಜಾರಿಗೊಳಿಸಲಾಗುತ್ತದೆ. 112 ಇಂಡಿಯಾ ಆಪ್. ಇಲ್ಲಿ ಕೇಳುವಂತ ಪ್ರಶ್ನೆ, ಇತ್ತೀಚೆಗೆ ದೇಶಾದ್ಯಂತ ತುರ್ತು ಸಹಾಯಕ್ಕೆ ಯಾವ ಸಂಖ್ಯೆಯನ್ನ ಮಾಡಲಾಗಿದೆ ಅಂತ ಕೇಳಿದಾಗ 112. ಎಷ್ಟು ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿದೆ ಅಂತ ಕೇಳಿದಾಗ 17 ರಾಜ್ಯಗಳಲ್ಲಿ ಅಂತ ಉತ್ತರಿಸಬೇಕು. ಇತ್ತೀಚೆಗೆ ಮಹಿಳೆಯರ ಸುರಕ್ಷತೆಗೆ ಯಾವ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಕೇಳಿದಾಗ ಇಂಡಿಯಾ ಆಪ್ ಅಂತ ನೀವು ಉತ್ತರಿಸಬೇಕು. ಇಲ್ಲಿ 3-4 ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ, ವಿವಿಎಂ ಮತ್ತು ವಿವಿ ಪ್ಯಾಡ್ಗಳಿಗೆ ಮತದಾನ ಯಂತ್ರಗಳಿಗೆ GPS ಅಳವಡಿಸಲು ನಿರ್ದೇಶಿಸಲಾಗಿದೆ. ಮತಯಂತ್ರ ಸಾಗಿಸುವ ಎಲ್ಲಾ ವಾಹನಗಳಿಗೂ ಕಡ್ಡಾಯವಾಗಿ GPS ಅಳವಡಿಸಬೇಕೆಂದು ಲೋಕಸಭೆ ಕೇಂದ್ರ ಸರ್ಕಾರದ ಚುನಾವಣೆಗೆ ಇದು ಅನ್ವಯಿಸಲಿದೆ. ಹಾಗಾದ್ರೆ GPS ಅಳವಡಿಸಲಾಗುತ್ತದೆ. ನಂತರ ಸುದ್ದಿ, ಮಾಹಿತಿ ಸ್ವಾತಂತ್ರ್ಯ ದಿನ. ಅಂತಾರಾಷ್ಟ್ರೀಯ ಮಾಹಿತಿ ಸ್ವಾತಂತ್ರ್ಯ ದಿನವನ್ನ 16/3 ಆಚರಿಸಲಾಗುತ್ತದೆ. ವಸ್ತು ವಿಷಯ ಯಾವುದೇ ಇರಲಿ, ಅದರ ಸಮಗ್ರ ಮಾಹಿತಿಯನ್ನು ಪಡೆಯುವುದು ಅಥವಾ ಹೊಂದಿರುವ ಪ್ರತಿಯೊಬ್ಬ ಮಾನವನ ಹಕ್ಕು. ಕ್ರಾಂತಿಕಾರಿಗಳು ಜಗತ್ತನ್ನು ಬದಲಾಯಿಸುತ್ತಾರೆ. ಅಂತೆಯೇ ವರ್ಜಿಯಾದ ಪೋರ್ಟ್ ಕ್ಯಾನ್ವೆ ಎಂಬಲ್ಲಿ ತಂಬಾಕು ಬಳಕೆದಾರ ವಂಶದಲ್ಲಿ ಜನಿಸಿದ ಜೇಮ್ಸ್ ಮ್ಯಾಡಿಸನ್ ಜೂನಿಯರ್ ಮಾಹಿತಿ ಹಕ್ಕುಗಳನ್ನು ತನ್ನದಾಗಿಸಿಕೊಳ್ಳುವಲ್ಲಿ ಮೊದಲ ಯತ್ನಗಳನ್ನು ಮಾಡಿದನು. 11 ಜನ ಸಹೋದರರು ಹೊಂದಿದ್ದ ಜೇಮ್ಸ್ ತಂದೆಯ ಮರಣ ನಂತರ ತಮಗೆ ಸೇರಬೇಕಾದ ಜಮೀನಿನ ಬಗ್ಗೆ ಸೂಕ್ತ ಮಾಹಿತಿ ಪಡೆಯಲು ನಡೆಸಿದ ಅವಿರತ ಪ್ರಯತ್ನಕ್ಕೆ ಮಾಹಿತಿ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮಾರ್ಚ್ 16 ಮಾಹಿತಿ ಸ್ವಾತಂತ್ರ್ಯ ದಿನ, ಅಂತಾರಾಷ್ಟ್ರೀಯ ಮಾಹಿತಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದ್ರೆ ಇಲ್ಲಿ ಕೇಳುವಂತ ಪ್ರಶ್ನೆ, ವಿಶ್ವ ಮಾಹಿತಿ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದಾಗ ಮಾರ್ಚ್ 16 ಅಂತ ಉತ್ತರಿಸಬೇಕಾಗ್ತದೆ. ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಬರುವಂತ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ, ಮಿಜೋರಾಂನ ಮೊದಲ ಲೋಕಾಯುಕ್ತರಾಗಿ ಸಿ ಸಾಲ್ವ ಸತ್ವ ಎಂಬುವರು ಆಯ್ಕೆಯಾಗಿದ್ದಾರೆ. ಇವರು ನಿವೃತ್ತ IPS ಅಧಿಕಾರಿಗಳು. ಮಿಜೋರಾಂನ ಹೊಸದಾಗಿ ರಚನೆಯಾದ ಲೋಕಾಯುಕ್ತರ ಮೊದಲ ಅಧ್ಯಕ್ಷರು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಸಿ ಲಾಲ್ ಸತ್ವ ಅವರು ರಾಜ್ಯಭವನದ ಮಿಜೋರಾಂ ರಾಜ್ಯಪಾಲ ಜಗದೀಶ್ ಮುಖಿ ಪ್ರಮಾಣ ವಚನವನ್ನು ಬೋಧಿಸಿದರು. ಹಾಗಾದರೆ ಮಿಜೋರಾಂನ ಪ್ರಥಮ ಲೋಕಾಯುಕ್ತದ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಸಿ ಲಾಲ್ ಸತ್ವ ಅಂತ ಉತ್ತರಿಸಬೇಕು. ಪ್ರಸ್ತುತ ಮಿಜೋರಾಂನ ರಾಜ್ಯಪಾಲರು ಯಾರು ಅಂತ ಕೇಳಿದಾಗ ಜಗದೀಶ್ ಮುಖಿ ಅಂತ ಉತ್ತರಿಸಬೇಕಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮಿಜೋರಾಂನ ಮೊದಲ ಲೋಕಾಯುಕ್ತ ಅಧ್ಯಕ್ಷರು ಸಿ ಲಾಲ್ ಸತ್ವ ಮತ್ತು ರಾಜ್ಯಪಾಲರು ಜಗದೀಶ್ ಮುಖಿ, ಇದರ ಪ್ರಮಾಣ ವಚನವನ್ನು ಬೋಧಿಸಿದವರು. ಈ ಲಾಲ್ ಸತ್ವ ಅವರು, ಸಿ ಲಾಲ್ ಸತ್ವ ಅವರು 1981 ಬಿಹಾರ್ ಕೇಡರ್ನ IPS ಅಧಿಕಾರಿಯಾಗಿದ್ದಾರೆ. ಲಾಲ್ ಸತ್ವ ಅವರು 40 ವರ್ಷ ಸರ್ಕಾರಿ ಸೇವೆ, ಅನೇಕ ಹೊಣೆಗಾರಿಕೆಯನ್ನು ನಿರ್ವಹಿಸಿದವರಾಗಿದ್ದಾರೆ. ಇಲ್ಲಿ ಕೇಳುವ ಒಂದು ಪ್ರಶ್ನೆ, ಇತ್ತೀಚೆಗೆ ಮಿಜೋರಾಂನ ಮೊದಲ ಲೋಕಾಯುಕ್ತರು ಯಾರು ಅಂತ ಕೇಳಿದಾಗ ಸಿ ಲಾಲ್ ಸತ್ವ ಅಂತ ಉತ್ತರಿಸಬೇಕು. ಇತ್ತೀಚೆಗೆ ಮಿಜೋರಾಂನ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆ ಮಾಡಿದಾಗ ಜಗದೀಶ್ ಮುಖಿ ಅಂತ ಉತ್ತರಿಸಬೇಕಾಗ್ತದೆ. ಕರ್ನಾಟಕ ದೇಶೀಯ 2020 ಚಾಂಪಿಯನ್ ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ 2020 ಟೂರ್ನಿಯ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ನೆನಪಿಟ್ಕೊಳ್ಳಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕೇಳುವಂಥ ಪ್ರಶ್ನೆ. ಇತ್ತೀಚೆಗೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಯಾವ ತಂಡ ಪಡೆದುಕೊಂಡಿತ್ತು ಅಂತ ಪ್ರಶ್ನೆ ಕೇಳೇ ಕೇಳ್ತಾರೆ. ಇದು ಕರ್ನಾಟಕ ತಂಡ.
ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು, ಅದು ಕ್ರಿಕೆಟ್ಗೆ ಸಂಬಂಧಪಟ್ಟಂತಾಗಿದೆ. ಹಾಗಾದರೆ ಪ್ರಸ್ತುತ ಸೈಯದ್ ಮುಸ್ತಾಕ್ ಅಲಿ 2020 ಟ್ರೋಫಿಯನ್ನು ಕರ್ನಾಟಕ ತೆಗೆದುಕೊಂಡಿದೆ. ಹಾಗಾದರೆ ವಿಜಯ ಹಜಾರೆ ಟ್ರೋಫಿಯನ್ನು ಕೂಡ ಇದು ಪಡೆದುಕೊಂಡಿದೆ. ಒಟ್ಟು 3 ಟ್ರೋಫಿಗಳನ್ನು ಪಡೆದುಕೊಂಡಿದೆ, ಟ್ರೋಫಿಯಾದ ರಣಜಿ ಟ್ರೋಫಿ ಮತ್ತು ವಿಜಯ ಹಜಾರೆ ಟ್ರೋಫಿ ಮತ್ತು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಕರ್ನಾಟಕ ಗೆದ್ದುಕೊಂಡಿದೆ. ಇದು ಮಹಾರಾಷ್ಟ್ರ ತಂಡವನ್ನು ಮಣಿಸಿ ಕರ್ನಾಟಕ ಗೆದ್ದುಕೊಂಡಿದೆ. ಇಲ್ಲಿ ಕೇಳಬಹುದು ಪ್ರಶ್ನೆ, ಇತ್ತೀಚೆಗೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ 2020 ಟ್ರೋಫಿಯನ್ನು ಯಾವ ರಾಜ್ಯ ಪಡೆದುಕೊಂಡಿದೆ ಅಂತ ಕೇಳಿದಾಗ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಅಂತ ಉತ್ತರಿಸಬೇಕಾಗ್ತದೆ. ಶ್ರೀಶಾಂತ್ ನಿಷೇಧವನ್ನು ತಯಾರು ಮಾಡಲಾಗಿದೆ. ಸ್ಪಾಟ್ ಫಿಕ್ಸಿಂಗ್ ನಲ್ಲಿ ಭಾಗಿಯಾದ ಆರೋಪದ ಮೇಲೆ ಕೇರಳದ ಮೂಲಕ ವೇಗಿ ಬೌಲರ್ ಶ್ರೀಶಾಂತ್ ಅವರನ್ನು ಸ್ಪಾಟ್ ಫಿಕ್ಸಿಂಗ್ ನಿಷೇಧವನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದೆ. ಇದನ್ನು ನೆನಪಿಟ್ಕೊಳ್ಬೇಕಂತ ಸುದ್ದಿ. ಯಾವುದೇ ಪ್ರಶ್ನೆ ಕೇಳೋದು ಇಲ್ಲಿ ಕಡಿಮೆ ಇರ್ತದೆ, ಆದರೂ ನೆನಪಿಟ್ಕೊಳ್ಳಿ. ನ್ಯೂಜಿಲೆಂಡ್ನಲ್ಲಿ ದಾಳಿಯಾಗಿದೆ. ಕ್ರೈಸ್ಟ್ ಚರ್ಚ್ ಎಂಬಲ್ಲಿ ನಗರದ 2 ಮಸೀದಿಗಳ ಮೇಲೆ ಬಂದೂಕುಧಾರಿಗಳು ಏಕಾಏಕಿ ಗುಂಡು ಹಾರಿಸಿದ್ದರಿಂದ ಅಲ್ಲಿ 49 ಜನ ಮೃತಪಟ್ಟಿದ್ದಾರೆ. ಇದೇ ವೇಳೆ ಕ್ರಿಕೆಟ್ ಆಟಗಾರರು, ಬಾಂಗ್ಲಾದೇಶ ಆಟಗಾರರು ಕೂಡ ಅಲ್ಲಿ ಹತ್ತಿರ ಸ್ಥಳದಿಂದ ಪಾರಾಗಿದ್ದಾರೆ. ಹಾಗಾದರೆ ಕ್ರೈಸ್ಟ್ ಚರ್ಚ್ ನಗರದಲ್ಲಿ 2 ಮಸೀದಿಗಳ ಮೇಲೆ ಬಂದೂಕುಧಾರಿಗಳು ನ್ಯೂಜಿಲೆಂಡ್ನಲ್ಲಿ ಅಟ್ಯಾಕ್ ಆಗಿದೆ. ಆದ್ದರಿಂದ ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು, ಇತ್ತೀಚೆಗೆ ನ್ಯೂಜಿಲೆಂಡ್ನ ಯಾವ ನಗರದಲ್ಲಿ ಉಗ್ರರ ದಾಳಿಯಾಯಿತು ಅಂತ ಕೇಳಿದಾಗ ಕ್ರೈಸ್ಟ್ ಚರ್ಚ್ ನಗರ ಅಂತ ನೀವು ಉತ್ತರಿಸಬೇಕಾಗ್ತದೆ. ಎಟಿಎಂ ಕಾರ್ಡ್ ಇಲ್ಲದೆ ಕ್ಯಾಶನ್ನು ವಿತ್ಡ್ರಾಲ್ ಮಾಡುವ ಅವಕಾಶವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದೆ. ತನ್ನ ಗ್ರಾಹಕರಿಗೆ ಯುನೋ ಕ್ಯಾಶ್ ಆ್ಯಪ್ ಮೂಲಕ ಈ ಸೇವೆ ಒದಗಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಶ್ ಎಟಿಎಂ ಕಾರ್ಡ್ ಇಲ್ಲದೆ ಕ್ಯಾಶನ್ನು ಪಡೆಯಬಹುದಾಗಿದೆ, ಅದು ಯುನೋ ಕ್ಯಾಶ್ ಆ್ಯಪ್ ಮೂಲಕ. ಹಾಗಾದರೆ ಇಲ್ಲಿ ಕೇಳಬಂದ ಪ್ರಶ್ನೆ, ಎಟಿಎಂ ಕಾರ್ಡ್ ಇಲ್ಲದೆ ಯಾವ ಬ್ಯಾಂಕ್ ಕ್ಯಾಶನ್ನು ವಿತ್ಡ್ರಾ ಮಾಡಲು ಅವಕಾಶ ನೀಡಿದೆ ಅಂತ ಕೇಳಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಉತ್ತರಿಸಬೇಕು. ಯಾವ ಆ್ಯಪ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಕಾರ್ಡ್ ಇಲ್ಲದೆ ಕ್ಯಾಶ್ ವಿತ್ಡ್ರಾಲನ್ನು ಮಾಡಲು ಅವಕಾಶ ನೀಡಿದೆ ಅಂತ ಕೇಳಿದಾಗ ಯುನೋ ಕ್ಯಾಶ್ ಆ್ಯಪ್ ಅಂತ ನೀವು ಉತ್ತರಿಸಬೇಕಾಗ್ತದೆ. 2 ಪ್ರಶ್ನೆಗಳು ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ, ಡಿಆರ್ಡಿಒ ಅಭಿವೃದ್ಧಿಪಡಿಸಿದಂಥ ಸುಲಭ ಸಾಗಣೆಯ ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪ್ರಯೋಗಿಸಿದೆ. ಟ್ಯಾಂಕ್ ನಿರೋಧಕ ಕ್ಷಿಪಣಿಯನ್ನು ರಾಜಸ್ಥಾನದ ಪೋಖ್ರಾನ್ನಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇದು ಮಾನವನನ್ನು ಸಾಗಿಸಬಲ್ಲ ಟ್ಯಾಂಕ್ ನಿರೋಧಕ ಕ್ಷಿಪಣಿಯಾಗಿದೆ. ಹಾಗಾದರೆ ಇತ್ತೀಚೆಗೆ ಯಾವ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಯಿತು ಅಂತ ಕೇಳಿದಾಗ ಮಾನವ ಸಾಗಿಸಬಲ್ಲ ಟ್ಯಾಂಕ್ ನಿರೋಧಕ ಕ್ಷಿಪಣಿ ಅಂತ ಉತ್ತರಿಸಬೇಕು. ಮಾನವ ಸಾಗಿಸಬಲ್ಲ ಟ್ಯಾಂಕ್ ನಿರೋಧಕ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದಾಗ ಡಿಆರ್ಡಿಆರ್ಒ ಸಂಸ್ಥೆ ಅಂತ ನೀವು ಉತ್ತರಿಸಬೇಕಾಗ್ತದೆ. ಯಾವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿತು ಅಂತ ಕೇಳಿದಾಗ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇಷ್ಟು ಪ್ರಶ್ನೆಗಳು ಇಲ್ಲಿ ಕೇಳಬಹುದು. ಭಾರತದಲ್ಲಿ ಅಮೆರಿಕದ 6 ಸ್ಥಾವರಗಳು ಸ್ಥಾಪನೆಯಾಗಲಿವೆ, ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಅಮೆರಿಕದತ್ತ 6 ಪರಮಾಣು ಸ್ಥಾವರಗಳು ಬೇರೆ ಬೇರೆ ರಾಜ್ಯದಲ್ಲಿ ಇದು ತಲೆ ಎತ್ತಲಿದೆ. ಇದರ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ಕೇಳುವ ಪ್ರಶ್ನೆ, ಅಮೆರಿಕದ ಎಷ್ಟು ಪರಮಾಣು ಸ್ಥಾವರಗಳು ಭಾರತದಲ್ಲಿ ಸ್ಥಾಪನೆಯಾಗಲಿವೆ ಅಂತ ಕೇಳಿದಾಗ 6 ಅಂತ ಉತ್ತರಿಸಬೇಕು. ಹಾಗಾದರೆ ನಂತರ ಪ್ರಶ್ನೆ, ವಿದೇಶಾಂಗ ಕಾರ್ಯದರ್ಶಿ ಪ್ರಸ್ತುತ ವಿದೇಶಾಂಗ ಕಾರ್ಯದರ್ಶಿ ಯಾರು ಅಂತ ಕೇಳಿದಾಗ ವಿಜಯ್ ಗೋಖಲೆ ಅಂತ ನೀವು ಉತ್ತರಿಸಬೇಕಾಗ್ತದೆ. 2 ಪ್ರಶ್ನೆಗಳು ಇಲ್ಲಿ ಕೇಳಬಹುದು. ಆತ್ಮೀಯರೇ, ಬ್ರಿಕಿಟ್ಸ್ ಕೇಳಿರ್ಬೋದು ನಿಮ್ಮ ಶಬ್ದವನ್ನು. ಯುರೋಪ್ಯ ಒಕ್ಕೂಟದಿಂದ ಯಾವ ದೇಶ ಹೊರಗೆ ಬರ್ತದೋ ಅದನ್ನು ಬ್ರಿಕಿಟ್ಸ್ ಅಂತ ಹೇಳ್ತಾರೆ, ಅಥವಾ ಬ್ರಿಟನ್ ಹೊರಗೆ ಬರ್ತಾ ಇದ್ರೆ ಬ್ರಿಕಿಟ್ಸ್, ಗ್ರೀಕ್ ಹೊರಗೆ ಬರ್ತಾ ಇದ್ರೆ ಗ್ರಿಕಿಟ್ಸ್. ಒಟ್ಟು ಬ್ರೀ ಅಂದರೆ ಆ ದೇಶದ ಹೆಸರು, ಎಕ್ಸಿಟ್ ಅಂದರೆ ಹೋಗುವುದು, ಹೊರಗೆ ಹೋಗುವುದು, ಅದನ್ನು ಸೇರಿಸಿ ಬ್ರಿಕಿಟ್ಸ್ ಗ್ರಿಕಿಟ್ಸ್ ಈ ರೀತಿಯಾಗಿ ಹೇಳ್ತಾರೆ. ಯುರೋಪಿನ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಗಿದೆ. ಆ ಒಕ್ಕೂಟದಿಂದ ಬ್ರಿಟನ್ ಹೊರಗೆ ಬರಲು ಬ್ರಿಟನ್ನ ಅಧ್ಯಕ್ಷರಾದಂತಹ ಪ್ರಧಾನಿಯಾದಂತಹ ತೆರೇಸಾ ಮೇ ಅವರು ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕೆ ಅವರಿಗೆ ಅವಕಾಶ ದೊರೆತಿಲ್ಲ. ಹಾಗಾದರೆ ಬ್ರಿಕೆಟ್ಸ್ ಎಂದರೆ
ಆ ಯುರೋಪಿಯ ಒಕ್ಕೂಟದಿಂದ ಹೊರಗೆ ಬರುವುದನ್ನು ಬ್ರಿಗೇಡ್ಸ್ ಗ್ರಿಗೇಡ್ಸ್ ಅಂತ ಹೇಳಲಾಗುತ್ತದೆ. ಈ ಯುರೋಪ ಒಕ್ಕೂಟದಲ್ಲಿ ಒಟ್ಟು 28 ದೇಶಗಳನ್ನು ಒಳಗೊಂಡಿರ್ತದೆ, 28 ದೇಶಗಳನ್ನು ಒಳಗೊಂಡಿರ್ತದೆ. ಈ ಬ್ರಿಗೇಡ್ಸ್ ಗ್ರಿಗೇಡ್ಸ್ ಎಂದು ಯುರೋಪಿಯ ಒಕ್ಕೂಟದಿಂದ ಯಾವುದು ಎಕ್ಸಿಟ್ ಆಗ್ತದೋ ಆ ಹೆಸರಿನ ದೇಶವನ್ನು ಸೇರಿಸಿ ಎಕ್ಸಿಟ್ ಗ್ರಿಡ್ಸ್ ಅಂತ ನೀವು ಸೇರಿಸಬೇಕಾಗ್ತದೆ. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಇತ್ತೀಚೆಗೆ ಯುರೋಪಿಯ ಒಕ್ಕೂಟದಿಂದ ಹೊರಬರಲು ನಿರ್ಧರಿಸಿದಂಥ ದೇಶ ಯಾವುದು ಅಂತ ಕೇಳಿದಾಗ ಬ್ರಿಟನ್ ಅಂತ ಹೇಳಬೇಕು. ಹಾಗಾದರೆ ಯುರೋಪಿಯ ಒಕ್ಕೂಟದಲ್ಲಿ ಎಷ್ಟು ದೇಶಗಳಿವೆ ಅಂತ ಹೇಳಿದಾಗ 28 ದೇಶಗಳು ಅಂತ ಉತ್ತರಿಸಬೇಕು. ನಂತರ ಪ್ರಶ್ನೆ, ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳಬಹುದು, ಇತ್ತೀಚೆಗೆ ಹೊರಬರಲು ನಿರ್ಧರಿಸಿದ ಬ್ರಿಟನ್ನ ಪ್ರಧಾನಿ ಯಾರು ಅಂತ ಕೇಳಿದಾಗ ತೆರೆಸಾ ಮೇ ಅಂತ ನೀವು ಉತ್ತರಿಸಬೇಕಾಗ್ತದೆ. ಬಿಪಿನ್ ರಾವಂತ್, ಭಾರತದ ಭೂಸೇನೆ ಮುಖ್ಯಸ್ಥ ಬಿಪಿನ್ ರಾವಂತ್ ಅವರಿಗೆ ಅತ್ಯುನ್ನತ ಮಿಲಿಟರಿ ಗೌರವವಾಗಿರುವ ಪರಮ ವಿಶಿಷ್ಟ ಸೇವಾ ಪದಕವನ್ನು ನೀಡಿ ಗೌರವಿಸಲಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪದಕವನ್ನು ಪ್ರದಾನ ಮಾಡಿದ್ದಾರೆ. ದೇಶದ ಸೈನಿಕರಿಗೆ ನೀಡುವ ಅತ್ಯುತ್ತಮ ಗೌರವ ಇದಾದ 2015 ಡಿಸೆಂಬರ್ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ರಾವಂತ್ ಅವರಿಗೆ ಇದನ್ನು ನೀಡಲಾಗಿದೆ. ಅತಿ ವಿಶಿಷ್ಟ ಸೇವಾ ಪದಕ, ಇನ್ನು ಹಲವಾರು ಪದಕಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಈಗ ಪ್ರಸ್ತುತ ವಿಶಿಷ್ಟ ಸೇವಾ ಪದಕವನ್ನು ನೀಡಿ ಗೌರವಿಸಲಾಗಿದೆ. ಇವರು ಉತ್ತರಾಖಂಡ ಪೌರಿ ಗೌರವ ಜಿಲ್ಲೆಯಲ್ಲಿ ಜನಿಸಿದವರಾಗಿದ್ದಾರೆ. 2016 ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಹಾಗಾದರೆ ಇಲ್ಲಿ ಕೇಳಬಂದ ಪ್ರಶ್ನೆ, ಇತ್ತೀಚೆಗೆ ವಿಶಿಷ್ಟ ಸೇವಾ ಪದಕವನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾಗ ಬಿಪಿನ್ ರಾವಂತ್ ಅಂತ ಉತ್ತರಿಸಬೇಕು. ಮತ್ತೊಂದು ಪ್ರಶ್ನೆ, ಪ್ರಸ್ತುತ ಭಾರತದ ಭೂಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಬಿಪಿನ್ ರಾವಂತ್ ಅಂತ ನೀವು ಉತ್ತರಿಸಬೇಕು. ಆತ್ಮೀಯ ಗೆಳೆಯರೇ, ಇದು 16/3/2019 ಪ್ರಚಲಿತ ಘಟನೆಗಳಾಗಿವೆ. ಈ ರೀತಿಯ ಪ್ರಶ್ನೆಗಳು ಈ ದಿನದಲ್ಲಿ ಬರಬಹುದು. ಧನ್ಯವಾದಗಳು.